ನಮ್ಮೆಲ್ಲ ಸಹೋದರಿಂದ ಬಳಸಿರ್ತಕ್ಕಂಥ ಮುಗ್ಧ ಬಾಲೆಯನ್ನು ಒಂದು ರಾಕ್ಷಸಿ ಕೃತ್ಯ ಮಾಡಿ ಅತ್ಯಾಚಾರ ಮತ್ತು ಹತ್ಯೆ ಮಾಡಿರ್ತಕ್ಕ ನಮಗೆ ಗೊತ್ತಿದೆ. ನನಗೆ ಇವತ್ತು ಕಾನೂನಿನ ಪ್ರಕಾರ ನ್ಯಾಯ ಸಿಗಬೇಕಿತ್ತು. ಆ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ಅವನು ಯಾರು ಯಾರಿಗೆ ಆ ಕೆಲಸಕ್ಕೆ ನೀಚ ಕೃತ್ಯ ಮಾಡಿದನೋ ಅವನಿಗೆ ಶಿಕ್ಷೆ ಆಗಬೇಕು. ಅದಾಗಲಿ, ಈಗ 11 ವರ್ಷದ ನಂತರ ನಾವೆಲ್ಲ ಹಿಂದೂ ಸಮಾಜದ ಪರವಾಗಿ ನಮ್ಮ ಸಂಘಟನೆ ಬರಬೇಕು. ಆ ತಾಯಿಯನ್ನು ಮಹಾತಾಯಿಯನ್ನು ಕರ್ಕೊಂಡು ಬಂದು ಸೀಮಾಧಿಪತಿ ಮಹಾಲಿಂಗೇಶ್ವರನ ಪ್ರಾರ್ಥನೆ ಮಾಡೋದು. ಯಾರು ನಿಜವಾಗಿ ಈ ಕೆಲಸವನ್ನು ಮಾಡಿದಾನೆ ಅವನು ಯಾರೇ ಆಗಿದ್ದರೂ ಸಹ ಅವನಿಗೆ ಭಗವಂತ ಅತ್ಯಂತ ಶೀಘ್ರದಲ್ಲಿ ಸರಿಯಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಟ್ಟು ಸಮಾಜಕ್ಕೆ ನ್ಯಾಯ ಕೊಡಬೇಕು. ಆ ಹೆತ್ತಮ್ಮನಿಗೆ ಹೆತ್ತ ಅವರ ಬಂಧು ಬಳಗಕ್ಕೂ ಒಂದು ನೆಮ್ಮದಿ ಸಿಗಬೇಕು ಮತ್ತು ಆ ನಮ್ಮ ಸಹೋದರಿಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ನಾವೆಲ್ಲ ಆ ಪಂಚಾಕ್ಷರಿ ಪಠಣ ಮಾಡಿಕೊಂಡು ವೆಂಕಟರಮಣ ದೇವಸ್ಥಾನ ಪ್ರಾರ್ಥನೆ ಮಾಡಿ ಅಲ್ಲಿಂದ ಎಲ್ಲ ಸೀಮಾಧಿಪತಿಯಾಗಿರ್ತಕ್ಕಂಥ ಅಭಿಷೇಕ ಪ್ರಿಯ ಮಾಲಿಂಗೇಶ್ವರನಿಗೆ ಆ ಶಿಯಾಳಾಭಿಷೇಕ ಮತ್ತು ನಾವೆಲ್ಲ ಒಂದು ನಾಣ್ಯವನ್ನು ಭಗವಂತನಿಗೆ ಸಮರ್ಪಿಸುವ ಸಮಾಜ ಬಂಧುಗಳನ್ನು ಸೇರಿ ಹಿಂದೆ ಆ ಸೌಜನ್ಯ ಕಲಿ ಪ್ರಕರಣ ಅದರ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡುವಂತಹ ಆ ಪ್ರಾರ್ಥನೆಯೊಂದಿಗೆ ಎಲ್ಲರೂ ಸೇರಿ ಅಭಿಷೇಕ ಪ್ರಿಯಾಗುವಂತೆ ಇವನಿಗೆ ಅಭಿಷೇಕವಾಗುತ್ತೆ. ಹಾಗೆ ಕಿಯಾಳವನ್ನು ಎಲ್ಲ ನಾವು ಅರ್ಪಿಸಿ ಜ್ಯೋತಿಸ್ವಾಮಿಯವರ ವಿಶೇಷವಾಗಿ ಅಭಿಷೇಕಕ್ಕಾಗಿ ಸಮರ್ಪಣೆ ಮಾಡಿದ್ದೇವೆ. ಆ ಅಭಿಷೇಕದಿಂದ ಸಂತೋಷಗೊಂಡು ಸಹೋದರಿಯ ಆತ್ಮಕ್ಕೆ ಸದ್ಗತಿ ಮೋಕ್ಷ ವಿಷ್ಣು ಪ್ರಾಪ್ತಿ ಉತ್ತಮ ಲೋಕ ಪ್ರಾಪ್ತಿಯಾಗಬೇಕು. ಆ ಮೂಲಕ ಮನೆಯವರಿಗೆಲ್ಲ ಶಾಂತಿ ನೆಮ್ಮದಿ ಅನುಭವಿಸಬೇಕು. ಹಾಗೆ ಸಮಾಜಕ್ಕೆ ನ್ಯಾಯಯುತವಾದಂತಹ ನ್ಯಾಯ ಒದಗಿಸಿಕೊಡುವಂತೆ ಸಹ ಸಪರಿವಾರಗಳು ತಮ್ಮ ಆಜ್ಞೆಯನ್ನು ಅನುಗ್ರಹಿಸಬೇಕು. ಹಾಗೆಯೇ ಸರಿಯಾದ ಆರೋಪಿಗಳನ್ನು ಪತ್ತೆ ಹಚ್ಚಿ ಆರೋಪಿಗಳಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ಅಥವಾ ಶಾಸ್ತಿಯನ್ನು ಕಾಪಾಡಿದವರಿಗೆ ಅವರನ್ನು ಬಚ ಮಾಡಿದ್ರು ಶಿಕ್ಷೆ. ಅವರನ್ನು ಯಾರೆಲ್ಲ ಸೇರಿ ಅವರ ಅಪರಾಧಿಗಳನ್ನು ಸಹಕರಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆ ರೀತಿಯ ಒಳ್ಳೆಯ ರೀತಿಯಲ್ಲಿ ಶಿಕ್ಷೆಯಾಗುವಂತೆ ನಮ್ಮ ಅಂಗೀಶವನ್ನು ಅನುಗ್ರಹಿಸಬೇಕು. ಹಾಗೆ ನಮ್ಮ ಸಮಾಜಕ್ಕೆ ಮುಂದಕ್ಕೆ ಅಂತಹ ಘಟನೆಗಳು ನಡೆಯದೆ ಸುಖ ಶಾಂತಿ ಸಮಾಜವಾಗಿ ನೆಮ್ಮದಿಯಿಂದ ಬದುಕುವಂತಹ ಆ ಭಾಗ್ಯವನ್ನು ನಮ್ಮ ಸಮಾಜ ಬಾಂಧವರಿಗೆಲ್ಲರಿಗೂ ಮುಂದಕ್ಕೆ ಅನುಗ್ರಹಿಸಬೇಕು. ಆ ಮೂಲಕ ಈ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಿಕೊಟ್ಟು ಭಗವಂತನೇ ಕೂಡ ಆ ನ್ಯಾಯವನ್ನು ಒದಗಿಸಿಕೊಟ್ಟು ತಕ್ಕ ಶಿಕ್ಷೆಯನ್ನು ಅವರಿಗೆ ಒದಗಿಸಿ ಮುಂದಕ್ಕೆ ಸಮಾಜದಲ್ಲಿ ಇಂತಹ ಘಟನೆಗಳು ಮರುಕಳಿಸದೆ ಪರಿಪೂರ್ಣ ಅನುಗ್ರಹವನ್ನು ಸಮಸ್ತ ಹಿಂದೂ ಸಮಾಜಕ್ಕೆ ಹಿಂದೂ ಬಾಂಧವರಿಗೆ ಮಹಾಲಿಂಗೇಶ್ವರನ ಪೂರ್ಣ ಅನುಗ್ರಹ ಸಾಫಲ್ಯತೆ ಮೂಲಕ ಅನುಗ್ರಹಿಸಬೇಕು ಅಂತೇಳಿ ನಮ್ಮೆಲ್ಲರ ಕಡಗಯ್ಯ ಪ್ರಾರ್ಥನೆ. ಮಹಾಲಿಂಗೇಶ್ವರನ ಪಾದಕಮಲಗಳಲ್ಲಿ ಮಾಡುವಂತಹ ಪ್ರಾರ್ಥನೆ ಶುಭಂ ಶುಭಕರಂ ಅದು ಇಲ್ಲಿ ಶುಭಕರಂ ಶಾಂತಂ ಶುಭಂ ಸ್ವಾಮಿ ಶುಭತಂ ಶುಭಮಾರ್ಗ ಪ್ರಣೇತಾರು ಪ್ರಣದೋ ಶುಭಣ ಶುಭಂ ಶ್ರೀ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಉಳ್ಳಾಲ್ತ್ಯಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಶ್ರೀಮಾಧಿಪತಿ ಶ್ರೀ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿರಿ ಗೋವಿಂದ. ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ. ಹೇಗೆಂದ್ರೆ ನಮ್ಮನ್ನು ಈ ಸಿದ್ದರಾಮಯ್ಯರ ಸ್ವಯಂಬಲ್ಲಿ ಕರ್ಕೊಂಡೋಗಿ ಅಲ್ಲಿ ಮನವಿಯನ್ನು ಕೊಡಲಿಕ್ಕೆ ಅವರೇ ಸಹಕರಿಸಿದ್ದಾರೆ. 11 ವರ್ಷ ಒಳಗೆ ನಮಗೆ ಕೂಡ CBI ತನಿಖೆ ಕೂಡ ಅವರೇ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಅದೇ ಮಾತನ್ನು ಇಡೀ ಸಫಿಕಾರ ಮುಂದೆ ಅವರು ಹೇಳಿದ್ದಾರೆ. ನಾನು ಮೊನ್ನೆ
ತಾಯಿ ತಂದೆಯನ್ನು ಕರ್ಕೊಂಡು ಹೋಗಿದ್ದೇವೆ, ಮನವಿ ಪಟ್ಟಿದ್ದೇವೆ. ನಾನು ಇದು ದೊಡ್ಡ ಒಂದು ಷಡ್ಯಂತ್ರಗಳಿದೆ, ಇದರ ಮುಂದೆ ತುಂಬ ಒಂದು ನೋಡುವಾಗ ಅದು ನೋವು ಕೂಡ ಇದೆ ನಮಗೆ ಅಂತ ಹೇಳಿ ಅದು ಕೂಡ ನಿನ್ನೆ ಒಂದು ಸಭೆಯ ಮುಂದೆ ಹೇಳಿದ್ದಾರೆ. ನಮಗೆ ತುಂಬಾ ಸಂತೋಷ, ಯಾಕೆಂದರೆ ಈ ಇದರಲ್ಲಿ ನಾವು ಹೋರಾಟದಲ್ಲಿ ಖಂಡಿತವಾಗಿ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಒಂದು ಭರವಸೆ ಖಂಡಿತ ಇದೆ, ಸಿಕ್ಕೇ ಸಿಗ್ತದೆ. ಈಗ 11 ವರ್ಷ ಒಳಗಿನ ಒಂದು ಪ್ರತಿಭಟನೆಯಲ್ಲಿ ಜನ ಸೇರಿದ ಒಂದು ಸಂದರ್ಭದಲ್ಲಿ ಈ 11 ವರ್ಷದ ಮೇಲೆ ಅದರ 10 ಪಟ್ಟು ಈಗ ದೇಶನೇ ಎತ್ತಿ ನಿಂತಿದೆ. ಖಂಡಿತವಾಗಿ ಜನ ಎಲ್ಲ ಕೈಜೋಡಿಸಿ ನಮಗೆ ನ್ಯಾಯ ತಿದ್ದು ಕೊಡ್ತಾರೆ ಅಂತ ಒಂದು ಈ ಮಾತನ್ನು ಈ ಮೂಲಕ ನಾನು ಹೇಳಿದೆ. ಅವರು ಯಾರು ಯಾರು ಇದ್ದಾರೆ, ಇದನ್ನು ಯಾರ್ಯಾರು ಮುಚ್ಚಾಗಲಿಕ್ಕೆ ಅವರ ಹಿಂದೆ ಇದ್ದಾರೆ ಅದೆಲ್ಲವೂ ನಾನು ನನ್ನನ್ನು ಕೊಂದ್ರೆ ಹೋಯಿತು, ಇಲ್ಲದ್ರೆ ನಾನು ಖಂಡಿತವಾಗಿ ಮುಂದಿನ ಚುನಾವಣೆಯಲ್ಲಿ ನಾನು ಇದನ್ನು ಎಲ್ಲರ ಮುಂದೆ ಈ ಮಾತನ್ನು ಹೇಳ್ತೇನೆ ಅಂತ ಈ ಮಾತು ಅಲ್ಲಿ ಸಭಿಕರ ಮುಂದೆ ಹೇಳಿದೆ. ಅಲ್ಲ, ನೀವೇನು ಈಗಲೇ ಏನು ಒತ್ತಾಯ ಮಾಡ್ತೀರಿ, ಈಗಲೇ ಹೇಳ್ಬೇಕಂತ ಹೇಳಿ ಸತ್ಯ? ಖಂಡಿತ ಇಲ್ಲ, ಇದು ಕಾನೂನು ಪ್ರಕಾರವಾಗಿ ಈಗ ನಾವು ಹೋರಾಟ ಮಾಡ್ತಿದ್ದೇವೆ, ಕಾನೂನು ಪ್ರಕಾರವಾಗಿ ನ್ಯಾಯ ಸಿಗಲಿ ನಮಗೆ. ಆದ ಕಾರಣ ನಾನು ಈ ಇದರಲ್ಲಿ ನಾನು ಈಗಲೇ ಹೇಳ್ಬೇಕನ್ನುವಂಥದ್ದು ಮಾತು ಈಗ ಹೇಳುದಿಲ್ಲ. ಅವ್ರು ಹೇಳ್ತೇನೆ ಹೇಳಿದಾರಲ್ಲ, ಅವಾಗ ನಾವು ಕೇಳ್ತೇವೆ. ಯಾರು ಈ ಕೃತ್ಯವನ್ನು ಮಾಡಿದಾರ, ಯಾರು ಈ ಕೃತ್ಯದ ಹಿಂದೆ ಇದ್ದಾರ, ಅವರಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷೆಗಳಾಗಬೇಕು. ಅದು ಆಗಲಿಲ್ಲ. ಆ ದೃಷ್ಟಿಯಿಂದ ಇವತ್ತು ಇಡೀ ಸಮಾಜ ಒಟ್ಟು ಸೇರಿ ಆ ಒಂದು ಸೌಜನ್ಯ ಕುಟುಂಬದ ಜೊತೆ ಸೇರಿಕೊಂಡು ಭಗವಂತನ ಹತ್ರ ಮೊರೆ ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ನಮ್ಮ ಮಂಗಳೂರು ವಿಭಾಗದ ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಭಾಗಗಳಲ್ಲಿ ದೈವಸ್ಥಾನ ಭಜನಾ ಮಂದಿರಗಳಲ್ಲಿ ಸಾಮೂಹಿಕವಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡಬೇಕು ಅಂತ ಹೇಳುವಂಥ ಪ್ರಸ್ತಾಪವನ್ನು ಮಾಡಿ ಇವತ್ತು ಎಲ್ಲ ಕಡೆಗಳಲ್ಲಿ ಈ ರೀತಿಯ ಪ್ರಾರ್ಥನೆಗಳು ನಡೀತಾ ಇದೆ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ನಂಬಿಕೆ ಶ್ರದ್ಧೆಯ ಆಧಾರದಲ್ಲಿ ನಡೆದಿರತಕ್ಕಂಥ ಸಮಾಜ ನಡೆಯುವಂಥ ಸಮಾಜ ನಮ್ಮದು. ಸಾಮೂಹಿಕವಾಗಿರ್ತಕ್ಕಂಥ ಪ್ರಾರ್ಥನೆಗೆ ಹೆಚ್ಚು ಶಕ್ತಿ ಇದೆ ಅಂತ ಹೇಳುವಂಥ ಭಾವನೆ ನಂಬಿಕೆ ನಮ್ಮದು. ಇವತ್ತು ನಾವೆಲ್ಲ ಪುತ್ತೂರಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಒಟ್ಟು ಸೇರಿ ಅಲ್ಲಿ ನಮ್ಮ ಲಕ್ಷ್ಮೀ ವೆಂಕಟರಮಣ ದೇವರಲ್ಲಿ ಅಲ್ಲಿರ್ತಕ್ಕಂಥ ಆಂಜನೇಯನ ಸಮ್ಮುಖದಲ್ಲಿ ನಾವೆಲ್ಲ ಸಾಮೂಹಿಕವಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಅಲ್ಲಿ ನಂತರ ನಾವೆಲ್ಲ ಅಭಿಷೇಕ ಪ್ರಿಯನಾಗಿರ್ತಕ್ಕಂಥ ನಮ್ಮೆಲ್ಲರ ಒಡೆಯ ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಈ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಪಂಚಾಕ್ಷರಿ ಮಂತ್ರ ಉಚ್ಚಾರಣೆಯನ್ನು ಮಾಡಿಕೊಂಡು ಇಲ್ಲಿ ನಾವೆಲ್ಲ ಎಲ್ಲ ಹಿಂದೂ ಸಮಾಜದ ಜನರನ್ನು ಸೇರಿಸಿಕೊಂಡು ನಮ್ಮ ಸಂಘಟನೆಯ ಕಾರ್ಯಕರ್ತರು ವಿಶ್ವ ಹಿಂದೂ ಪರಿಷತ್ ಭಜರಂಗದಳದ ಮತ್ತು ಪರಿವಾರ ಸಂಘಟನೆಯ ಕಾರ್ಯಕರ್ತರು ಒಟ್ಟು ಸೇರಿಕೊಂಡು ಮತ್ತೊಬ್ಬರ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ತಾಯಿ ಕುಸುಮ ಅವರ ಜೊತೆ ಸೇರಿಕೊಂಡು ಅವರನ್ನು ಸೇರಿಸಿಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಯಾರಿಗೆ ಇವತ್ತು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಆಗಲಿಲ್ವ ಅಂಥ ಕ್ರೂರರಿಗೆ ಅಂಥ ನೀಚರಿಗೆ ಅಂಥ ರಕ್ಕಸರಿಗೆ ಭಗವಂತ ಅತ್ಯಂತ ಶೀಘ್ರದಲ್ಲಿ ಆ ಶಿಕ್ಷೆಯನ್ನು ವಿಧಿಸಿ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು, ತಾಯಿಗೆ ಆ ಕುಟುಂಬದವರಿಗೆ ನೆಮ್ಮದಿಯನ್ನು ಕೊಡಬೇಕು, ಆ ಸೌಜನ್ಯನಿಗೆ ಆತ್ಮಕ್ಕೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕು ಅಂತ ಹೇಳುವಂಥ ನಮ್ಮೆಲ್ಲರ ಭಕ್ತಿ ಶ್ರದ್ಧಾಪೂರ್ವಕವಾಗಿರ್ತಕ್ಕಂಥ ಪ್ರಾರ್ಥನೆಯೊಂದಿಗೆ ಸಿಯಾಳವನ್ನು ಮಹಾಲಿಂಗೇಶ್ವರ ದೇವರಿಗೆ ಸಮರ್ಪಿಸಿ ನಾವೆಲ್ಲ ಒಂದು ನಾಣ್ಯವನ್ನು ಕಾಣಿಕೆಯಾಗಿ ಸಮರ್ಪಣೆಯನ್ನು ಮಾಡಿ ಈ ಒಂದು ಸಾಮೂಹಿಕವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿರುತ್ತೇವೆ. ನಮಗೆ ಖಂಡಿತವಾಗಿ ವಿಶ್ವಾಸ ಇದೆ, ನಂಬಿಕೆ ಇದೆ, ಭಗವಂತನಲ್ಲಿ ನಾವು ಪ್ರಾಮಾಣಿಕವಾಗಿ ಭಕ್ತಿ ಶ್ರದ್ಧೆಯಿಂದ ಮಾಡಿರ್ತಕ್ಕಂಥ ಆ ಒಂದು ಪ್ರಾರ್ಥನೆಯಿಂದ ಖಂಡಿತವಾಗಿ ನಮ್ಮೆಲ್ಲರಿಗೆ ನೆಮ್ಮದಿ ಸಿಗುತ್ತೆ. ಆ ಸೌಜನ್ಯಗಳ ಅನ್ಯಾಯಕ್ಕೆ ಅನ್ಯಾಯವನ್ನು ಮಾಡಿರತಕ್ಕಂಥ ವ್ಯಕ್ತಿಗಳಿಗೆ ಸರಿಯಾಗಿರ್ತಕ್ಕಂಥ ಶಿಕ್ಷೆ ಆಗುತ್ತೆ ಅನ್ನುವಂಥ ನಮ್ಮಲ್ಲಿ ಆತ್ಮವಿಶ್ವಾಸ ಇದೆ. ಆ ಆತ್ಮವಿಶ್ವಾಸದೊಂದಿಗೆ ಹಿಂದೂ ಸಮಾಜವನ್ನು ಸೇರಿಸಿಕೊಂಡು ಇಷ್ಟು ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭ ಹೇಳಿಕ್ಕೆ ಇಚ್ಛೆಪಡ್ತೇವೆ. 11 ವರ್ಷಗಳ ಹಿಂದೆ ಧರ್ಮಸ್ಥಳದ ಆ ಒಂದು STM ಕಾಲೇಜಿನ ವಿದ್ಯಾರ್ಥಿನಿ ಸೌಜನ್ಯಳ ಆ ಒಂದು ಅತ್ಯಾಚಾರ ಮಾಡಿ ಅವಳ ಹತ್ಯೆಯಾಗಿ ಆ ಒಂದು ಹತ್ಯೆಯ ತನಿಖೆಯನ್ನು ಮಾಡಬೇಕು ಅಂತೇಳಿ ಆಗಿನ ಸರ್ಕಾರಕ್ಕೆ ಒತ್ತಡ ಹಾಕಿದಾಗ ಸರ್ಕಾರ CBI ತನಿಖೆಗೆ ಅದನ್ನು ಅಳವಡಿಸಿ 11 ವರ್ಷಗಳ ನಂತರ ತೀರ್ಪನ್ನು ನೀಡುತ್ತದೆ. ಆ ತೀರ್ಪಲ್ಲಿ ಆರೋಪಿ ನಿರಪರಾಧಿ, ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲ ಎನ್ನುವ ನೆಲೆಯಲ್ಲಿ ಆರೋಪಿಯನ್ನು ಬಿಡುಗಡೆಗೊಳಿಸುವಂತಹ ಸಂಗತಿಯನ್ನು ಮಾಡ್ತಾರೆ. ಇವತ್ತು ಇಡೀ ಹಿಂದೂ ಸಮಾಜಕ್ಕೆ ಇರುವಂತದ್ದು ನಿಜವಾದ ಆರೋಪಿ ಯಾರು, ನಿಜವಾದ ಅಪರಾಧಿ ಯಾರು ಬದುಕಬೇಕಾಗಿ ಇವತ್ತು ಇಡೀ ಹಿಂದೂ ಸಮಾಜ ಒಟ್ಟಾಗಿ ಆ ನಿಜವಾದ ಅಪರಾಧಿ ಯಾರು ಅಂತೇಳಿ ಪತ್ತೆ ಹಚ್ಚಬೇಕು, ಅಪರಾಧಿಗೆ ಸರಿಯಾದಂತಹ ಶಿಕ್ಷೆಯನ್ನು ಅಳವಡಿಸಬೇಕು.
ಅಪರಾಧಿಗೆ ಯಾರ್ಯಾರು ಸಹಕಾರ ಮಾಡಿದಾರೋ ಅವರನ್ನು ಕೂಡ ಶಿಕ್ಷೆಗಳು ಹೊಡಿಸಬೇಕು. ಅದಕ್ಕೆ ಆ ದೇವರ ಅನುಗ್ರಹ ಬೇಕು ಅಂತೇಳಿ ಇವತ್ತು ಪುತ್ತೂರಿನ ಎಲ್ಲ ನಮ್ಮ ಪರಿವಾರದ ಬಂಧುಗಳು ಸೇರಿ ಮಾಲಿಂಗೇಶ್ವರ ದೇವರು ಮತ್ತು ವೆಂಕಟರಮಣ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಸೌಜನ್ಯಳ ತಾಯಿಯ ಸಮ್ಮುಖದಲ್ಲಿ ಮತ್ತೊಮ್ಮೆ ಆ ನಿಜವಾದ ಅಪರಾಧಿಗಳನ್ನು ಹಿಡಿದು ಕರ್ನಾಟಕ ಸರ್ಕಾರ ಮರು ತನಿಖೆಯನ್ನು ಮಾಡಿ ಮತ್ತೆ ನ್ಯಾಯಾಂಗ ತನಿಖೆ ಬೇಕಾದರೆ ನ್ಯಾಯಾಂಗ ತನಿಖೆಯನ್ನು ಮಾಡಿ ಇವತ್ತು ಆ ಸೌಜನ್ಯ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು. ಸುದ್ದಿ ಚಾನೆಲ್ ಕ್ಷಣ ಕ್ಷಣದ ಸುದ್ದಿಗಾಗಿ.